warahmatullahi wabarakatuh. Bismillah walhamdulillah. Wassalatu wassalamu ala asyrafir rasulillah wa ala alihi wa sahbihi wa sa'ir ibadillahil faizin bidillah amma ba'd. Atyanta gauravanvitarada sabhadhyaksharu nammellara nayakaru agiruva alhaj NKM Shafi Sayyadiyavare ee karyakramavanna udghatisudakkagi namma sanna ಕರೆಯನ್ನು ಮನ್ನಿಸಿ ಆಗಮಿಸಿರುವಂತಹ ಆತ್ಮೀಯರಾದ ರಾಜ್ಯ ಹಜ್ ಸಮಿತಿಯ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರೂ ಆಗಿರುವ ನಮ್ಮೆಲ್ಲರ ಆತ್ಮೀಯರಾದ ರೋಷನ್ ಬೇಗ್ ಸಾಹೇಬ್ರವರೇ, ಕೇವಲ ಒಂದು ಸಣ್ಣ ಫೋನ್ ಕರೆಯನ್ನು ಮನ್ನಿಸಿ ತಡರಾತ್ರಿಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಸಾಹಿತಿಗಳು ಆಗಿರುವ ಆತ್ಮೀಯರಾದ ಚಂದ್ರಮೌಳಿ ಸರ್, SSF ನ ರಾಷ್ಟ್ರೀಯ ಅಧ್ಯಕ್ಷರಾದ ಆಲಿ ಜನಾಬ್ ಅಲ್ಲಾಮ ಶೌಕತ್ ಅಲಿ ನಯಿಮಿ ಬುಖಾರಿ ಸಾಹೇಬ್ ಮತ್ತಿತರ ಎಲ್ಲ ಗಣ್ಯಾತಿಗಣ್ಯರೇ, ಇಲ್ಲಿ ನೆರೆದಿರುವ ಪ್ರೀತಿಯ ಕಾರ್ಯಕರ್ತರೇ, ಬಹಳ ಹೊತ್ತಿನಿಂದ ಈ ಒಂದು ಹಿಂದು ಸಫರನ್ನು ಸ್ವಾಗತ ಮಾಡುವುದಕ್ಕೆ ಬೇಕಾಗಿ ಕಿಲೋಮೀಟರ್ಗಳಾಚೆ ಬಂದು ಬಹಳಷ್ಟು ಎಲ್ಲ ಒತ್ತಡಗಳನ್ನು ಸಹಿಸಿಕೊಂಡು ಬಹಳಷ್ಟು ಹೊತ್ತು ಕಾದು ಬಹಳ ಆತ್ಮೀಯತೆಯಿಂದ ನಮ್ಮನ್ನು ಸ್ವಾಗತ ಮಾಡಿಸಿಕೊಂಡ ಈ ಊರಿನ ಪ್ರೀತಿಯ SSF ನ ನಾಯಕರು ಮತ್ತು ಕಾರ್ಯಕರ್ತರೇ, ಹಿಂದು ಸಫರ್ ಎನ್ನುವುದು ಈಗಾಗಲೇ ಪ್ರತ್ಯೇಕವಾಗಿ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ. ಬಹಳ ದೊಡ್ಡ ಒಂದು ತರಂಗವಾಗಿ ರಾಷ್ಟ್ರಾದ್ಯಂತ ಎದ್ದು ನಿಂತಿದೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವ ಮುಸ್ಲಿಂ ಸಮಾಜದ ವಿದ್ಯಾರ್ಥಿ ಯುವ ಜನತೆಯನ್ನು ರಾಷ್ಟ್ರಕ್ಕೂ ಸಮಾಜಕ್ಕೂ ಸಮುದಾಯಕ್ಕೂ ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ 44 ವರ್ಷಗಳ ಹಿಂದೆ 1973ರಲ್ಲಿ ಕೇರಳದಲ್ಲಿ ಹುಟ್ಟಿಕೊಂಡಂತಹ ಈ ಸಂಘಟನೆ ಆ ಬಳಿಕ ಕರ್ನಾಟಕದಲ್ಲಿ ಬಹಳ ಬಲವಾದ ಬೇರುಗಳನ್ನು ಕಂಡು ಇವತ್ತು ಅಲ್ಹಮ್ದುಲಿಲ್ಲಾ ರಾಷ್ಟ್ರಮಟ್ಟದಲ್ಲಿ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಬಹಳ ದೊಡ್ಡ ಒಂದು ಸಮ್ಮೇಳನ, ಒಂದು ರಾಷ್ಟ್ರೀಯ ಸಮಾವೇಶ ಇದೇ ಬರುವ February 23 ಮತ್ತು 24 ತಾರೀಕಿಗೆ ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆಯಲಿಕ್ಕಿದೆ. ನಮ್ಮೆಲ್ಲರ ಈ ಒಂದು ಚಳವಳಿ, ಸುನ್ನಿ ಚಳವಳಿ ಅಂತೇಳಿ ಇವತ್ತು ಏನು ನಮ್ಮಲ್ಲಿ ನಡೀತಾ ಇದೆ, ಇದರ ಪರಮೋನ್ನತ ನಾಯಕತ್ವವನ್ನು ವಹಿಸಿಕೊಂಡಿರುವವರು, ಬಹಳ ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಕೇರಳದಿಂದ ಹಿಡಿದು ಇವತ್ತು ಜಗತ್ತಿನಾದ್ಯಂತ ಮಾಡುತ್ತಿರುವಂತಹ ಸುಲ್ತಾನ್ ಉಲಮ ಶೇಖುನಾ APE ಅಬೂಬಕರ್ ಮುಸ್ಲಿಯಾರ್ APE ಉಸ್ತಾದ್ ಎನ್ನುವ ಒಬ್ಬರು ಮಹೋನ್ನತರಾದ ಧರ್ಮಗುರುಗಳು, 33,000 ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ನಲ್ಲಿ ಕಲಿಯುವ, PG ಹಿಡಿದು KG ಹಿಡಿದು PG ತನಕ ಅಕಾಡೆಮಿಕ್ ಶಿಕ್ಷಣ, ಅದರ ಜೊತೆಗೆ ಲಾ, ಇಂಜಿನಿಯರಿಂಗ್, ಮೆಡಿಕಲ್ ಮತ್ತಿತರ ಪ್ರೊಫೆಷನಲ್ ಎಜುಕೇಷನ್ ಎಲ್ಲವನ್ನು ಒಂದೇ ಕ್ಯಾಂಪಸ್ನಲ್ಲಿ ಕೊಡುತ್ತಿರುವ ಬಹಳ ದೊಡ್ಡ ಒಂದು ಮರ್ಕಸ್, ಅದರ ಸಾರಥಿಯಿಂದ ಆರಂಭಗೊಂಡು ಇವತ್ತು ನಾವು ಎಲ್ಲ ಕಡೆಗಳಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಶಿಕ್ಷಣ ಕ್ರಾಂತಿಯನ್ನು ಅವರ ನಾಯಕತ್ವದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅವರ ನಾಯಕತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಒಂದು ಹಿಂದು ಸಫರ್ ಎನ್ನುವ ಎಕ್ಸ್ಪೆಡಿಷನ್ ಆಫ್ ಇಂಡಿಯಾ ಭಾರತ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಸುಲ್ತಾನ್ ಉಲಮಾನ್ ಅವರ ಮಾರ್ಗದರ್ಶನದ ಮೇಲೆ ಕಳೆದ January 11 ಕಾಶ್ಮೀರದ ಹಜರತ್ ಬಾಲ್, ಮುಸಲ್ಮಾನರು ಬಹಳ ಗೌರವದಿಂದ ಕಾಣುವಂತಹ ಶಾರೆ ಮುಬಾರಕ್ ಸಯ್ಯದನ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಂರವರ ಪವಿತ್ರ ಕೇಶದಿಂದ ಅನುಗ್ರಹೀತಗೊಂಡಂತಹ ಹಜರತ್ ಬಾಲ್ ಮಸೀದಿಯಿಂದ ಆರಂಭಗೊಂಡು ಅಲ್ಲಿಂದ ದೆಹಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಅಲ್ಲಿ ಈಶಾನ್ಯ ಕಡೆಗಳಲ್ಲಿ ಸಿಕ್ಕಿಂ, ತ್ರಿಪುರ, ಮಣಿಪುರದಂತಹ ಸುಮಾರು 22 ರಾಜ್ಯಗಳನ್ನು ದಾಟಿ ಇವತ್ತು ನಾವು ನಿನ್ನೆ ಹುಬ್ಬಳ್ಳಿಯ ಮೂಲಕ ಕರ್ನಾಟಕವನ್ನು ಪ್ರವೇಶ ಮಾಡಿದ್ದೇವೆ. ಇವತ್ತು ಕರ್ನಾಟಕದ ರಾಜಧಾನಿಯಲ್ಲಿ ನಾವು ಸೇರಿದ್ದೇವೆ. ಅಲ್ಹಮ್ದುಲಿಲ್ಲಾ 13,000 ಕಿಲೋಮೀಟರ್ ದಾಟಿ ನಾವು ಇಲ್ಲಿ ಬರಬೇಕಾದರೆ ಇದೊಂದು ಮೋಜಿನ ಯಾತ್ರೆಯಲ್ಲ, ಬದಲು ಎಕ್ಸ್ಪೆಡಿಷನ್, ಅತ್ಯಂತ ಸ್ಪಷ್ಟವಾದ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ರಿಯಲೈಸಿಂಗ್ ಲಿಟರೇಟ್ ಅಂಡ್ ಟಾಲರೆಂಟ್ ಇಂಡಿಯಾ, ಇದು ನಮ್ಮ ಸ್ಲೋಗನ್. ಇವತ್ತು ಈ ರಾಷ್ಟ್ರ ಎದುರಿಸುತ್ತಿರುವ ಯಾವುದೇ ಸಮಸ್ಯೆಗಳನ್ನು ನೀವು ಅವಲೋಕನ ಮಾಡಿದರೆ
ಅದರ ಹಿಂದೆ ಇರುವಂತಹ ಎರಡು ಅತ್ಯಂತ ಭಯಾನಕವಾದ ಸತ್ಯಗಳು ಯಾವುದು ಅಂತ ಕೇಳಿದರೆ, ಒಂದು ಶಿಕ್ಷಣದ ಹಿನ್ನಡೆ, ಮತ್ತೊಂದು ಅಸಹಿಷ್ಣುತೆ. ಶಿಕ್ಷಣದ ಹಿನ್ನಡೆ ಅಂತ ಹೇಳುವಾಗ ನೀವು ಹೇಳಬಹುದು, ಇವತ್ತು ಯೂನಿವರ್ಸಿಟಿಗಳು ಬಹಳಷ್ಟು ಹೆಚ್ಚಾಗಿಲ್ವ, ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿಲ್ವ, ಕಲಿತ ವಿದ್ಯಾವಂತ ವ್ಯಕ್ತಿಗಳು ಸಾಕಷ್ಟು ಇವತ್ತು ಇಲ್ವ? ಇದ್ದಾರೆ, ಆದರೆ ಅದು ಶಿಕ್ಷಣ ಅಲ್ಲ. ಎಜುಕೇಷನ್ ಇಸ್ ನಾಟ್ ಟು ಲರ್ನ್ ದಿ ಲೆಟರ್ಸ್ ಅಂಡ್ ಎನಿ ಸೈನ್ಸಸ್. ನೋ, ಎಜುಕೇಷನ್ ಈಸ್ ಎ ಪ್ರೊಸೆಸ್. ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ ಜಿ, ಎಜುಕೇಷನ್ ಈಸ್ ಎ ಪ್ರೊಸೆಸ್ ವಿಚ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್. ಒಬ್ಬ ಮನುಷ್ಯನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಶಿಕ್ಷಣ ಅಂತ ಹೇಳುವಂಥದ್ದು. ಕೇವಲ ಡಿಗ್ರಿ ವಾಲಾಗಳನ್ನು ಉತ್ಪಾದನೆ ಮಾಡುವ ಕಾರ್ಖಾನೆಗಳಾಗಿ ಇರುವಂತಹ ಕಾಲೇಜುಗಳಿಂದ ಪ್ರಯೋಜನ ಇಲ್ಲ. ಬದಲು ಶಿಕ್ಷಣದ ಜೊತೆಗೆ ಅವರಲ್ಲಿ ನೈತಿಕವಾದ ಪ್ರಜ್ಞೆ ಇರಬೇಕಾಗಿದೆ. ಇವತ್ತು ನೀವು ನೋಡಬಹುದು, ಭಯೋತ್ಪಾದಕ ಕೃತ್ಯಗಳಿಂದ ಹಿಡಿದು ಗುಂಪು ಗಲಭೆಗಳಿಂದ ಹಿಡಿದು ಸಾಮಾಜಿಕ ಮತ್ತು ಕೌಟುಂಬಿಕ ಸಂಘರ್ಷಗಳವರೆಗಿನ ಎಷ್ಟೋ ಅನಾಹುತಗಳಿಗೆ ಅದರ ಹಿಂದೆ ಇರುವಂತವರು ಶಿಕ್ಷಿತರಾಗಿರುತ್ತಾರೆ. ಕ್ರಿಮಿನಲ್ ರೆಕಾರ್ಡ್ಗಳನ್ನು ತೆಗೆದು ನೋಡಿದರೆ ಅವರು ಕಲಿತಿರುವ ಶಿಕ್ಷಣಕ್ಕೆ ಕಮ್ಮಿ ಇಲ್ಲ. ಇಲ್ಲಿನ ಸನ್ಮಾನ್ಯ ಚಂದ್ರಮೌಳಿಯವರಿದ್ದಾರೆ, ನೀವು ಕೇಳಿ ನೋಡಿ, ಭಾರತದ ಅಪರಾಧ ಪ್ರಕ್ರಿಯೆಗಳ ಅಪರಾಧ ಪ್ರಕರಣಗಳ ದಾಖಲೆಗಳನ್ನು ತೆಗೆದು ನೋಡಿದರೆ ಬೇಕಾದಷ್ಟು ಸುಶಿಕ್ಷಿತರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವುದನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಅರ್ಥ ಕೇವಲ ಅಕ್ಷರಾಭ್ಯಾಸದಿಂದ ಪ್ರಯೋಜನ ಇಲ್ಲ. ಮಾನವೀಯತೆಯ ಮೌಲ್ಯವನ್ನು ಬೋಧಿಸಿ ನೈತಿಕವಾದ ಪ್ರಜ್ಞೆಯನ್ನು ಅವರಲ್ಲಿ ಮೂಡಿಸಿ ಧಾರ್ಮಿಕವಾದಂತಹ ಮನೋಭಾವವನ್ನು ಅವರಲ್ಲಿ ಬೆಳೆಸುವಂತಹ ಒಂದು ಶಿಕ್ಷಣ. ಇದು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ಈ ಸಂಘಟನೆಯ ಸುನ್ನಿ ಎನ್ನುವಂಥದ್ದು ಧಾರ್ಮಿಕವಾದ ನಿಷ್ಠೆಯನ್ನು ತೋರಿಸಿದೆ. ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಧರ್ಮವನ್ನು ಬಿಟ್ಟಿಲ್ಲ. ನಮಗೆ ಐದು ಹೊತ್ತು ನಮಾಜ್ ಅದು ಖಂಡಿತ ನಾವು ಮಾಡಿಯೇ ಮಾಡುತ್ತೇವೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಧರ್ಮದ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ನಿಷ್ಠರಾಗಿರ್ತೇವೆ. ಅದು ನಮ್ಮ ಸುನ್ನಿ ಸ್ಟೂಡೆಂಟ್ಸ್ ಅಂತ ಹೇಳಿದೆ ವಿದ್ಯಾರ್ಥಿಗಳು. ನಮ್ಮ ವಿದ್ಯಾರ್ಥಿ ಎನ್ನುವಂಥದ್ದು ಕೇವಲ ಹೈಸ್ಕೂಲ್ ಅಥವಾ ಕಾಲೇಜ್ ಅಥವಾ ಡಿಗ್ರಿ ಅಥವಾ ಯೂನಿವರ್ಸಿಟಿಗಳ ಮೆಟ್ಟಲು ಇಳಿಯುವಾಗ ಮುಗಿಯುವಂಥದ್ದಲ್ಲ, ಬದಲು ಸಾಯುವವರೆಗೆ ಮನುಷ್ಯ ಕಲಿಬೇಕು. ಯಾವ ಎಜುಕೇಷನ್? ಮನುಷ್ಯನ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಎಜುಕೇಷನ್. ನಾವು ಎಲ್ಲ ಕಡೆಗಳಲ್ಲಿ ಈ ಎರಡೂ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ. ಒಂದು ವಿಷಯ ನೀವು ಗಮನಿಸಬೇಕು, ಈ ಹಿಂದ್ ಸಫರ್ ಅನ್ನು ಮುನ್ನಡೆಸಿರುವಂತಹ ಇದರ ಜಾಥಾ ಅಮೀರ್, ಇದರ ಅಮೀರೇ ಹಿಂದ್ ಸಫರ್ ಮೌಲಾನ ಅಲ್ಲಾಮ ಡಾಕ್ಟರ್ ಶೌಕತ್ ಅಲಿ ನಯಿಮಿ ಬುಖಾರಿ ಸಾಹೇಬ್ ಈ ವೇದಿಕೆಯಲ್ಲಿದ್ದಾರೆ. ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾ? ನಮ್ಮ ಶೈಕ್ಷಣಿಕ ಜಾಗೃತಿ ಕೇವಲ ಯಾತ್ರೆಯ ಭಾಷಣ ಮತ್ತು ಸ್ಟೇಜ್ ಮತ್ತು ಪೇಜ್ಗಳಿಗೆ ಸೀಮಿತವಾಗಿಲ್ಲ. ಬದಲು ನಮ್ಮ ನಾಯಕರು ಅದನ್ನು ತಮ್ಮ ಬದುಕಿನಲ್ಲಿ ಸಾಧಿಸಿ ತೋರಿಸ್ತಾ ಇದ್ದಾರೆ. ಈ ನಾನು ಹೇಳಿದ ಮಾನ್ಯ ಶೌಕತ್ ಅಲಿ ನಯಿಮಿ ಅವರು, ಅವರ ಪ್ರಾಯ 39 ವರ್ಷ. ಕಾಶ್ಮೀರದಲ್ಲಿ ಅವರಿಗೆ 31 ವಿದ್ಯಾ ಸಂಸ್ಥೆಗಳಿವೆ, 29 ಇಂಗ್ಲಿಷ್ ಮೀಡಿಯಂ CBSE ಅಂಗೀಕೃತವಾದ 29 ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿವೆ, 2 ರೆಸಿಡೆನ್ಷಿಯಲ್ ಸ್ಕೂಲ್ಗಳಿದೆ. ಇವತ್ತು ನಾವು ಆಂಧ್ರಪ್ರದೇಶದ ಅನಂತಪುರಕ್ಕೆ ಹೋಗಿದ್ದೆವು, ಅಲ್ಲಿ ಅವರಿಗೊಂದು ಸ್ಕೂಲ್ ಇದೆ. ಅದೇ ರೀತಿ ನಿನ್ನೆ ನಾವು ಬರುವ ದಾರಿಯಲ್ಲಿ ಮಲೆಬೆನ್ನೂರನ್ನು ದಾಟಿ ಬಂದಿದ್ದೇವೆ, ಅಲ್ಲಿ ಅವರಿಗೊಂದು ಸ್ಕೂಲ್ ಇದೆ. ಈ ರೀತಿ 33 ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಶಿಕ್ಷಣದ ಜಾಗೃತಿಗಾಗಿ ಈ ಒಂದು ಯಾತ್ರೆಯನ್ನು ಮುನ್ನಡೆಸ್ತಾ ಇದ್ದಾರೆ. ನನ್ನ ಪ್ರೀತಿಯ ಬಂಧುಗಳೇ, ಪಕ್ಕದಲ್ಲಿದ್ದಾರೆ ಡಾಕ್ಟರ್ ಮೌಲಾನ ಜುಹೈರುದ್ದೀನ್ ನೂರಾನಿ ಎನ್ನುವ SSFನ ರಾಷ್ಟ್ರೀಯ ಕೋಶಾಧ್ಯಕ್ಷರು. ಅವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಅವರು ವೆಸ್ಟ್ ಬೆಂಗಾಲದಲ್ಲಿ, ಅಸ್ಸಾಮಿನಲ್ಲಿ, ತ್ರಿಪುರದಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಹಿಂದಿರುವಂತಹ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿ ಶಾಲೆಗಳನ್ನು, 11 ಶಾಲೆಗಳಿದೆ ಅವರಿಗೆ, 120 ಅನಾಥ ಮಕ್ಕಳಿಗೆ ಅವರವರ ಮನೆಗಳಲ್ಲಿ ಅವರಿಗೆ ಬೇಕಾದ ಶಿಕ್ಷಣಕ್ಕೆ ಮತ್ತು ಅವರ ವಸ್ತ್ರ ವಸತಿ ಆಹಾರಕ್ಕೆ ಬೇಕಾದ ಹಣವನ್ನು ಪಾವತಿಸುವಂತಹ ಆರ್ಫನ್ ಕೇರ್ ಸಿಸ್ಟಮ್ ಅನ್ನು ಅವರು ನಡೆಸ್ತಾ ಇದ್ದಾರೆ. ಈ ರೀತಿ ಶೈಕ್ಷಣಿಕವಾದಂತಹ ಕ್ರಾಂತಿಗಳು. ಬೆಳಗ್ಗೆ ಎದ್ದರೆ ಗುಂಡಿನ ಸದ್ದು ಮಾತ್ರ ಕೇಳಿ ಅಭ್ಯಾಸವಿರುವ ಕಾಶ್ಮೀರದ ಕಣಿವೆಗಳಲ್ಲಿ ನಿಂತು 31 ಶಾಲೆಗಳನ್ನು ನಡೆಸುತ್ತಿರುವ ಶೌಕತ್ ಬುಖಾರಿ ಅವರು ಮಾಡುವ ಕೆಲಸ ಏನು? ಆ ಮಕ್ಕಳನ್ನು ಕುಳ್ಳಿರಿಸಿಕೊಂಡು, ನೀವು ಈ ಭಾರತದ ಮಣ್ಣಿನ ಮಕ್ಕಳು, ಈ ಭಾರತ ಇದು ಹಿಂದೂಗಳಿಗೆ ಮಾತ್ರ ಇರುವಂಥದ್ದಲ್ಲ, ಇದು ಮುಸಲ್ಮಾನರಿಗೆ ಮಾತ್ರ ಇರುವಂಥದ್ದಲ್ಲ, ಇದು ಕ್ರೈಸ್ತರಿಗೆ ಮಾತ್ರ ಇರುವಂಥದ್ದಲ್ಲ. ಮಧುಬ ನಹಿ ಸಿಕ್ಕಾತ ಆಪಸ್ಮೆ ಬೈರುವಕನ ಹಿಂದಿ ಹಮ್ ವಚನ್ ವಹಿ ಹೇ ಹಿಂದೂಸ್ತಾನ್ ಹಮಾರ. ಇದು ನಮ್ಮೆಲ್ಲರ ಭಾರತ. ನಾವು ಇಲ್ಲಿ ದಿನಕ್ಕೆ ಸುಮಾರು 17 ಬಾರಿ 34
ಮೂವತ್ತನಾಲ್ಕು ಬಾರಿ ನಮಾಜಿನಲ್ಲಿ ಸಾಷ್ಟಾಂಗ ಮಾಡ್ತೇವೆ. ನಮ್ಮ ಅತ್ಯಂತ ಶ್ರೇಷ್ಠವಾದ ಮುಖದ ಹಣೆಯನ್ನು ಈ ಮಣ್ಣಿನ ಮೇಲೆ ಇಡ್ತೇವೆ. ಯಾವ ಮಣ್ಣು? ಈ ಭಾರತದ ಮಣ್ಣಿನ ಮೇಲೆ. ಆದ್ದರಿಂದ ಭಾರತದ ಮುಸಲ್ಮಾನರಿಗೆ ಧಾರ್ಮಿಕ ಭಾರತ ದೇಶ ನಿಷ್ಠೆಯನ್ನು ಕಲಿಸಲಿಕ್ಕೆ ಯಾರು ಬರಬೇಕಾದ ಅಗತ್ಯ ಇಲ್ಲ. ನಾವು ಅದನ್ನು ತೋರಿಸ್ತಾ ಇದ್ದೇವೆ. ಆದ್ದರಿಂದ ಪ್ರೀತಿಯ ಬಂಧುಗಳೇ, ಈ ರಾಷ್ಟ್ರದಲ್ಲಿ ಇವತ್ತು ಶಿಕ್ಷಣದ ಬಹಳ ದೊಡ್ಡ ಕೊರತೆ ಇದೆ. ಆ ಒಂದು ಕೊರತೆಯನ್ನು ನೀಗಿಸಿದರೆ ಮಾತ್ರ, ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಸಮಸ್ಯೆ ಮುಕ್ತವಾದ ಭಾರತ ಸಾಧ್ಯ ಆಗ್ತದೆ. ಕೇವಲ ಶಿಕ್ಷಣ ಮಾತ್ರವಲ್ಲ, ಟಾಲರೆನ್ಸ್ ಬೇಕಾಗಿದೆ, ನಮಗೆ ಸಹಿಷ್ಣುತೆ ಬೇಕಾಗಿದೆ. ನಾವು ಕಾಶ್ಮೀರದಿಂದ ಬರುವ ದಾರಿಯಲ್ಲಿ ಒಂದು ಕಡೆ ನಿಮಗೆ ಗೊತ್ತಿರಬೇಕು, ಆಸಿಫಾ ಅಂತ ಹೇಳುವ ಒಂದು ಹೆಣ್ಣನ್ನು ಅತ್ಯಂತ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಒಂದು ಪ್ರದೇಶ. ಯಾವ ಪ್ರದೇಶ ಅದು? ಯಾರಿಗೊತ್ತು ಆ ಊರಿನ ಹೆಸರು ಯಾವುದು? ಕತ್ವಾ. ಕತ್ವಾ ಎನ್ನುವ ಪ್ರದೇಶಕ್ಕೆ ನಮ್ಮ ಈ ಯಾತ್ರೆ ಬಂದಾಗ ಅಲ್ಲಿ ಸುಮಾರು 16 ಮಂದಿ ನಮ್ಮನ್ನು ನಿಲ್ಲಿಸಿದರು. ಯಾಕೆ? ನಮ್ಮನ್ನು ಸ್ವಾಗತ ಮಾಡುವುದಕ್ಕೆ. ಆಗ ನಮಗೆ ಆಸಿಫಾಳ ನೆನಪಾಗಿ ನಮ್ಮ ಕಣ್ಣಾಲಿಗಳು ತುಂಬಿರುವುದು. ಅಸಹಿಷ್ಣುತೆಯ ಅತ್ಯಂತ ನೀಚವಾದಂತಹ ಒಂದು ದೃಶ್ಯ ನಮ್ಮ ಕಣ್ಣಿನ ಮುಂದೆ ಬಂತು. ಆದರೆ ಅಲ್ಲಿಂದ ಮುಂದಕ್ಕೆ ದಾಟಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಾವು ವಾಹನವಿಳಿದಾಗ ನಮ್ಮನ್ನು ಸ್ವಾಗತಿಸಲಿಕ್ಕೆ ಬಂದದ್ದು ಕೇಸರಿ ವಸ್ತ್ರಧಾರಿಯಾದ ಹಿಂದೂ ಸಮಾಜದ ಧರ್ಮ ಪ್ರಚಾರಕರಲ್ಲಿ ಒಬ್ಬರಾದಂತಹ ಸ್ವಾಮಿ ಸಾರಂಗಜಿ ಎನ್ನುವ ಒಬ್ಬ ಹಿಂದೂ ಧರ್ಮ ಪ್ರಚಾರಕ. ಅಲ್ಲಿ ನಮಗೆ ಸುಂದರವಾದ ಭಾರತದ ಆ ಒಂದು ಹಳೆಯ ಪರಂಪರೆ ನಮಗೆ ನೆನಪಿಗೆ ಬರ್ತದೆ. ನನ್ನ ಪ್ರೀತಿಯ ಬಂಧುಗಳೇ, ಈ ರಾಷ್ಟ್ರಕ್ಕೆ ಬೇಕಾಗಿರುವಂಥದ್ದು ಅದು. ಇಲ್ಲಿ ಮುಸಲ್ಮಾನರಾದ ರೋಷನ್ ಬೇಗ್ಜಿ, ಅಲ್ಲಿ ಹಿಂದೂ ಸಹೋದರರಾದಂತಹ ಚಂದ್ರಮೌಳಿಯವರು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬದುಕುತ್ತಾ ಇದ್ದಾರೆ. ಇದು ಕೇವಲ ಈ ಸಮಾಜದ ಉನ್ನತ ಸ್ತರಗಳಲ್ಲಿರುವವರಿಗೆ ಮಾತ್ರವಲ್ಲ, ಈ ನಾಡಿನ 125 ಕೋಟಿ ಮನುಷ್ಯರಿದ್ದೇವಲ್ಲ, ಪ್ರತಿಯೊಬ್ಬರಿಗೂ ಇದು ಅನ್ವಯವಾಗಬೇಕು. ನಾಳೆ ಏನಾದರೂ ಈ ರಾಷ್ಟ್ರದ ಮೇಲೆ ಪಾಕಿಸ್ತಾನವೋ ಚೀನವೋ ಯಾವುದಾದರೂ ಒಂದು ರಾಷ್ಟ್ರ ಆಕ್ರಮಣ ಮಾಡಿದರೆ ಅಮೆರಿಕ ಭಾರತದ ಬೆಂಬಲಕ್ಕೆ ಬರುವುದಿಲ್ಲ, ಬೇರೆ ಯಾವ ರಾಷ್ಟ್ರ ಕೂಡ ಬರುವುದಿಲ್ಲ. ನಮ್ಮ ಶಕ್ತಿ ಒಂದೇ. ಭಾರತಕ್ಕೆ ಅಲ್ಲಾಹು ಕೊಟ್ಟಿರುವ ಅತ್ಯಂತ ದೊಡ್ಡ ಜನಸಂಖ್ಯೆ ಇದೆಯಲ್ಲ, 125 ಕೋಟಿ ಮನುಷ್ಯರಿದ್ದೇವಲ್ಲ. ನಾವು ನಮ್ಮ ಮತ ಪಥ ಪಕ್ಷ ಪಂಗಡ ಜಾತಿ ವೇಷ ಎಲ್ಲವನ್ನು ಮರೆತು ಭಾರತೀಯರಾಗಿ ನಿಲ್ಲಬೇಕು. ಈ ಒಂದು ಟಾಲರೆನ್ಸ್ ಅನ್ನು ಈ ನಾಡಿನ ಮುಂದೆ ಸಮರ್ಪಣೆ ಮಾಡಲಿಕ್ಕಾಗಿ ಅಲ್ಹಮ್ದುಲಿಲ್ಲಾಹ್ SSF ನ ಈ ಸಫರಹಿನ್ 13,000 ಕಿಲೋಮೀಟರ್ಗಳನ್ನು ದಾಟಿ ಇವತ್ತು ಬೆಂಗಳೂರಿಗೆ ಬಂದಿದೆ. ನಾಳೆ ಇನ್ಶಾ ಅಲ್ಲಾ ಇಲ್ಲಿಂದ ಭಾರತ ಕರ್ನಾಟಕದ ಧಾರ್ಮಿಕ ರಾಜಧಾನಿಯಾದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತದೆ, ಅಲ್ಲಿಂದ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರಿಗೆ ಹೋಗ್ತದೆ, ಅಲ್ಲಿಂದ ತಮಿಳುನಾಡಿಗೆ ಹೋಗಿ ಇನ್ಶಾ ಅಲ್ಲಾ 7ನೇ ತಾರೀಕಿನಂದು ಕಲ್ಲಿಕೋಟೆಯ ಕಡಲ ಕಿನಾರೆಯಲ್ಲಿ ಈ ಹಿಂದೂ ಸಫರ್ ಸಮಾಪ್ತಿಗೊಳ್ಳುತ್ತದೆ. ಆದರೆ ನನ್ನ ಪ್ರೀತಿಯ SSF ನ ಕಾರ್ಯಕರ್ತರೇ, ಸಮಾಪ್ತಿಗೊಳ್ಳುವಂಥದ್ದು ಕೇವಲ ಈ ಒಂದು ಯಾತ್ರೆ ಮಾತ್ರ. ನಮ್ಮ ನಾಯಕರ ದಣಿವರಿಯದ ದುಡಿಮೆ ಅದು ಯಾವತ್ತೂ ಸಮಾಪ್ತಿಗೊಳ್ಳುವುದಿಲ್ಲ. ಈ ನಾನು ಹೇಳಿದ ಈ ನಾಯಕರು ಡಾಕ್ಟರ್ ಮೌಲಾನ ಫಾರೂಕ್ ನೈಮಿ ಅವರಿದ್ದಾರೆ. ಕಾಶ್ಮೀರದ ಅಜ್ಮೀರ್ ನಮ್ಮ ರಾಜಸ್ಥಾನದಿಂದ ಹಿಡಿದು ವಿವಿಧ ಕಡೆಗಳಲ್ಲಿ ಅವರು ಕೂಡ ಹಲವು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. 7ನೇ ತಾರೀಕಿಗೆ ಈ ಯಾತ್ರೆ 14,000 ಚಿಲ್ಲರೆ ಕಿಲೋಮೀಟರ್ಗಳ ಈ ಯಾತ್ರೆ ಮುಗಿದು ಮರುದಿನ 8ನೇ ತಾರೀಕು ಅವರು ಮನೆಗಳಲ್ಲಿ ಸ್ವಸ್ಥವಾಗಿ ಆರಾಮವನ್ನು ಪಡ್ಕೊಳ್ಬಹುದು ಅಂತಂದೇಳಿ ನೀವು ಭಾವಿಸಬೇಡಿ. ಅವತ್ತು 15ನೇ ತಾರೀಕು ಸುಲ್ತಾನ್ ಉಲಮ APಉಸ್ತಾದ್ರವರು ಮತ್ತು ಸೈಯದ್ ಖಲೀಲ್ ಬುಖಾರಿ ತಂಗಳವರಂತಹ ನಾಯಕರೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ನಾವು ಕಂಡುಕೊಂಡ ಒಂದು ಭಾರತ ಇದೆ, ಆ ಭಾರತ ಒಂದು ಕಡೆಯಲ್ಲಿ ಬಹಳ ಸುಂದರವಾಗಿದೆ. ಸಾರೆ ಜಹಾನ್ ಸೆ ಅಚ್ಚಾ ಏ ಹಿಂದೂ ಸಿತಾನ್ ಹಮಾರಾ, ಹಮ್ ಬುಲ್ಬುಲೆ ಹೈ ಇಸ್ಕಿ ಏ ಗುಲ್ ಸಿತಾನ್ ಹಮಾರಾ, ಸರ್ವ ಜಗದೊಳ ಅತಿ ಸುಂದರ ಈ ನಮ್ಮ ಭಾರತ, ಹಕ್ಕಿಗಳು ನಾವು ಹಾರಾಡುವವು, ಇದುವೇ ನಮ್ಮ ಬೃಂದಾವನ ಅಂತ ಹೇಳಿ ಅಲ್ಲಾಮ ಇಕ್ಬಾಲ್ ಹಾಡಿ ಹೊಗಳಿದ ಭಾರತ ನಮಗೆ ಕಾಣ್ತದೆ. ಆದರೆ ಅದೇ ವೇಳೆ ಭಾರತದಲ್ಲಿ ಆಕಾಶಕ್ಕೆ ತರಕಿರುವಂತಹ ಕಟ್ಟಡಗಳಿದೆ, ಮೂರ್ತಿಗಳಿದೆ, ಅತ್ಯಂತ ಸುಂದರವಾದ ಸ್ವಸ್ಥವಾದಂತಹ ರಸ್ತೆಗಳಿದೆ, ಸುರಂಗ ಮಾರ್ಗಗಳಿದೆ. ಆದರೆ ಈ ರಸ್ತೆಯ ಪಕ್ಕಗಳಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರುವ ಕೋಟ್ಯಂತರ ಜನರ ದಯನೀಯವಾದ ದೃಶ್ಯಗಳು ನಮಗೆ ಹೇಳುವಾಗ ಅಲ್ಲ ನೋಡುವಾಗ ಕಣ್ಣಿನಿಂದ ನೀರು ಇಳಿಯುತ್ತದೆ. ಅತ್ಯಂತ ಸಣ್ಣದಾದ ಜೋಪಡಿಗಳಲ್ಲಿ 10-12 ಮಂದಿ ಬದುಕುವಂತಹ ಅತ್ಯಂತ ಭಯಾನಕ ಅತ್ಯಂತ ದಯನೀಯವಾದಂತಹ ಸನ್ನಿವೇಶಗಳು. 10-12 ವರ್ಷ ಪ್ರಾಯವಿರುವ ಪೆನ್ನು ಪೆನ್ಸಿಲ್ಗಳನ್ನು ಹಿಡಿದು ಕಲಿಯಬೇಕಾದ ಕಾಲದಲ್ಲಿ ಅದರ ಬದು ಹೋಟೆಲ್ಗಳಲ್ಲಿ ಗ್ಲಾಸು ತಿಕ್ಕುವಂತಹ, ದೊಡ್ಡ ದೊಡ್ಡ ಮಣ್ಣಿನ ಮಡಿಕೆಗಳನ್ನು ಹೊತ್ತುಕೊಂಡು ನೀರು ಸಾಗಿಸುವಂತಹ, ಬಾಲ ಕಾರ್ಮಿಕರಾಗಿ ದುಡಿಯುವಂತಹ ಸಾವಿರಾರು ಅಲ್ಲ ಲಕ್ಷಾಂತರ ಮಕ್ಕಳು
ಅವರಿಗೆ ಜಾತಿ ಮತ ಪತ ಪಂಗಡಗಳು ಗೊತ್ತಿಲ್ಲ. ಇಂತಹ ಒಂದು ದಯನೀಯ ದೃಶ್ಯಗಳನ್ನು ಇಟ್ಟುಕೊಂಡು ನಮ್ಮ ಒಂದು ಸುಂದರವಾದ ಭಾರತವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಉತ್ತರ ಭಾರತದ ವಿವಿಧ ಕಡೆಗಳಲ್ಲಿ ಈ ನಮ್ಮ ನಾಯಕರುಗಳು ಸೇರಿಕೊಂಡು ಸುಲ್ತಾನುಲ್ ಉಮರ್ ಅವರ ಮಾರ್ಗದರ್ಶನದಲ್ಲಿ ಆ ಕಡೆಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಪರವಾದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ. ಅಲ್ಲಿ ಇನ್ನಷ್ಟು ಅನಾಥಾಲಯಗಳು ಬರಬೇಕಾಗಿದೆ, ಶಾಲಾ ವಿದ್ಯಾಭ್ಯಾಸ ಸಂಸ್ಥೆಗಳು ಬರಬೇಕಾಗಿದೆ, ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬರಬೇಕಾಗಿದೆ. ಇನ್ಶಾ ಅಲ್ಲಾ ಆ ನಿಟ್ಟಿನಲ್ಲಿ ಸುಂದರವಾದ ಭವ್ಯವಾದ ಬಹಳ ಚಂದದ ಒಂದು ಭಾರತದ ಕನಸನ್ನು ನನಸು ಮಾಡಲಿಕ್ಕಾಗಿ ಇನ್ಶಾ ಅಲ್ಲಾ ನಮ್ಮ ನಾಯಕರು ದಣಿವರಿಯದೆ ದುಡಿದಿಕ್ಕಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರಬೇಕು ಅಂತೇಳಿ ಮಾತ್ರ ವಿನಂತಿಸುತ್ತಾ ಅತ್ಯಂತ ವೈಭವೋಪೇತವಾಗಿ ನಮ್ಮನ್ನು ಸ್ವಾಗತ ಮಾಡಿದ ಈ ನಾಡಿನ ಸಮಸ್ತ ಸುನ್ನಿ ಕಾರ್ಯಕರ್ತರಿಗೆ, ಮುಸ್ಲಿಂ ಬಂಧುಗಳಿಗೆ, ವಿಶೇಷತಃ ಈ ತಡರಾತ್ರಿಯಲ್ಲಿ ಕೂಡ ಈ ಅಲ್ಲಾಹನ ದೀನಿಗಾಗಿ ದುಡಿಯುವ, ಈ ಸಮಾಜಕ್ಕಾಗಿ ದುಡಿಯುವ ಈ ಕಾರ್ಯಕರ್ತರನ್ನು ಹುರಿದುಂಬಿಸಲಿಕ್ಕಾಗಿ ಬಂದ ಸನ್ಮಾನ್ಯ ರೋಷನ್ ಬೇಗ್ ಜಿಯವರೇ, ನಿಮ್ಮನ್ನು ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಮ್ಮಲ್ಲಿ ಮಾತುಗಳಿಲ್ಲ. ಅದೇ ರೀತಿ ತನ್ನ ಸಹೋದರ ಧರ್ಮದ ಬಂಧುಗಳು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸುವಾಗ ನಾಳೆ ಬೆಳಗ್ಗೆ ಹೈಕೋರ್ಟ್ಗೆ ಹೋಗಬೇಕು, ಆದರೂ ಕೂಡ ತಡರಾತ್ರಿಯಲ್ಲಿ ಕೂಡ ಇತ್ತ ಫೋನ್ ಮಾಡಿ ಬರಬಹುದಾ ಟೈಮ್ ಆಯ್ತಾ ಅಂತ ವಿಚಾರಿಸ್ತಾ ಬಂದು ಕುಳಿತುಕೊಂಡು ನಮ್ಮನ್ನು ಖುಷಿಪಡಿಸಿದ ಸನ್ಮಾನ್ಯ ಚಂದ್ರಮೌಳಿಜಿ, ನಿಮ್ಮನ್ನು ನಿಮಗೆ ಹೇಳಲಿಕ್ಕೆ ನಮಗೆ ಧನ್ಯವಾದಕ್ಕೆ ಮಾತುಗಳಿಲ್ಲ. ಎಲ್ಲರಿಗೂ ದೇವರು ಶುಭವನ್ನು ಮಾಡಲಿ ಎನ್ನುವ ಹಾರೈಕೆಯೊಂದಿಗೆ ಮಾತಿಗೆ ವಿರಾಮ. ವಾಹುರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಒಂದು ಎರಡು